ಎಸ್ಸಿ ಎಸ್ ಟಿ ಅನುದಾನವನ್ನು ದುರ್ಬಳಕೆ ಮಾಡಿರುವ ಕುರಿತು ಮೂಲ ನಿವಾಸಿಯಾದ ಗಲ್ಲಿಗೆ ಅನುದಾನವನ್ನು ನೀಡದೆ ಬೇರೆ ವಾರ್ಡ್ನಲ್ಲಿ ಅನುದಾನವನ್ನು ಬಳಸಿದ್ದಾರೆ ಅದರ ಕುರಿತು ತನಿಖೆ ಆಗಬೇಕೆಂದು ಹೇಳಿದ್ದಾರೆ ಶಂಕರ್ ಪಾಟೀಲ್ ಅವರಿಗೆ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ವ್ಯವಹಾರಿಕವಾಗಿ ಹಾಲಿನ ಡೈರಿ ಅಂತ ಲೈಸೆನ್ಸ್ ಕೊಟ್ಟಿದ್ದೀರಿ ಆದರೆ ಅದು ಎರಡು ದನಗಳ ಕೊಟ್ಟಿಗೆಯಾಗಿದ್ದು ಇದು ಅಂಬೇಡ್ಕರ್ ಗಲ್ಲಿಯ ಜನರಿಗೆ ತೊಂದರೆಯಾಗುತ್ತಿದ್ದು ಹಾಗೂ ಎರಡು ಸಾವಿರದ ಹದಿನಾರು ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಲ್ಲಿಯವರೆಗೂ ಎಷ್ಟು ವರ್ಷ ಕರ ವಸೂಲಿ ಮಾಡಿದ್ದಾರೆ ಅದರ ಕುರಿತು ಮಾಹಿತಿ ನೀಡಬೇಕೆಂದು ಕೋರಿದ್ದಾರೆ ಪಂಚಾಯತ್ ಒಳಗಡೆ ಕಾಲ್ ಇಟ್ಟರೆ ಭ್ರಷ್ಟಾಚಾರ ನಡೀತೀ ಅಂತ ಹೇಳ್ತಾರೆ ಇಲ್ಲಿ ಪಂಚಾಯತ್ ಮೆಂಬರ್ಗಳು ನೀವು ನಮ್ಮ ಪಬ್ಲಿಕ್ ಹೇಳಿ ಸರ್ ಭ್ರಷ್ಟಾಚಾರ ಅಂದ್ರೆ ಏನು ನೀವು ಹೇಳಿ ಹ್ಯಾಂತ್ಗೆ ಮಾಡ್ತಾರೆ ಹೇಳ್ತಾರ ನಮ್ಮ ಪಂಚಾಯತ್

ಆ ಹುಡುಗಿಗೆ ಕಚೇರಿಯಲ್ಲಿ ಕೆಲಸಕ್ಕೆ ತೆಗೆದುಕೊಳ್ಳಿ ಅಂದರೆ ತೆಗೆದುಕೊಳ್ಳುತ್ತಿಲ್ಲ ಇಲ್ಲಿ ಜಾತಿ ತಾರತಮ್ಯವಾಗುತ್ತಿದೆ ಎಂದು ದೂರಿದ್ದಾರೆ ನೋಂದಣಿ ಕಂಪ್ಯೂಟರ್ ಉತಾರ್ ಮನೆ ಕಟ್ಟಲು ಪರವಾನಿಗೆ ಅಂಗಡಿ ಲೈಸೆನ್ಸ್ ವ್ಯಾವಹಾರಿಕ ಲೈಸೆನ್ಸ್ ಆಸ್ತಿ ವರ್ಗಾವಣೆ ಇವೆಲ್ಲವುಗಳನ್ನು ಸಾಮಾನ್ಯ ಸಭೆಯಲ್ಲಿ ಪ್ರೊಸಿಡಿಂಗ್ ಟರಾವು ಇಲ್ಲದೆ ಯಾವ ಆಧಾರದ ಮೇಲೆ ಕೊಡ್ತಾರೆ ಹದಿನಾಲ್ಕನೇ ಹಣಕಾಸಿನಲ್ಲಿ ಕಂಗ್ರಾಳಿ ಬಿಕೆ ಕನ್ನಡ ಸರ್ಕಾರಿ ಶಾಲೆ ಮರಾಠಿ ಶಾಲೆ ಹಾಗೂ ಗೌಂಡ್ವಾಡ್ ಶಾಲೆಯಲ್ಲಿ ಹದಿನೈದು ಲಕ್ಷ ಹಣವನ್ನು ಒ ದುರ್ಬಳಕೆ ಮಾಡಿದ್ದು ಅನಿಲ್ ಯಲ್ಲಪ್ಪ ಪಾವುಶಿ ಅವರು ಒ ಮೇಲೆ ಲೋಕಾಯುಕ್ತ ಕೇಸ್ ನೋಂದಾಯಿಸಿದ್ರು ಇದರ ಕುರಿತು ನಮಗೆ ಯಾವುದೇ ಮಾಹಿತಿ ನೀಡಿಲ್ಲ ಎಂದು ಹೇಳಿದ್ದಾರೆ ಪ್ರೊಸೆಡಿಂಗ್ ಬುಕ್ನಲ್ಲಿ ಒಂದೇ ಕಾಮಗಾರಿಯನ್ನು ಎರಡು ಬಾರಿ ಬರೆದಿದ್ದಾರೆ ಅದನ್ನು ಓದದೆ ಅಧ್ಯಕ್ಷ ಹಾಗೂ ಒ ಸಹಿ ಮಾಡಿದ್ದಾರೆ ಈ ರೀತಿ ಪಿಡಿಒ ಅವರಿಗೆ ಕೆಲಸದಲ್ಲಿ ಯಾವುದೇ ಆಸಕ್ತಿ ಇಲ್ಲ ನರೇಗಾದಲ್ಲೂ ಕೂಡ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಅನಿಲ್ ಪೌಶಿ ಅವರು ನರೇಗಾ ಕೆಲಸಕ್ಕೆ ಹೋಗದೆ ಇರುವ ಹತ್ತೊಂಬತ್ತು ಜನರ ಪೇಮೆಂಟ್ ಮಾಡಿದ್ದಾರೆ ಎಂದು ಮೀಡಿಯಾದಲ್ಲಿ ಹೇಳಿದ್ದಾರೆ ಅದರ ವಿಡಿಯೋ ಇದೆ ಹಾಗೂ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೊಂದರ ಸಾಮಾನ್ಯ ಸಭೆ ಪ್ರೊಸಿಡಿಂಗ್ನಲ್ಲಿ ಅದರ ವಿವರಣೆ ನೀಡಿದ್ದಾರೆ ಹಾಗೂ ದಿಲೀಪ್ ಸಾಂಬ್ರೇಕರ್ ಆ ಹುಡುಗ ನನ್ನ ತಪ್ಪಿದೆ ಎಂದು ಒಪ್ಪಿಕೊಂಡಿದ್ದಾನೆ ಆದರೆ ಐವತ್ತೊಂದು ಸಾವಿರ ರೂಪಾಯಿ ಏನು ಮಾಡಿದ್ದಾರೆ ಅದರ ತನಿಖೆ ಮಾಡಬೇಕೆಂದು ಕೋರಿದ್ದಾರೆ ಹದಿನೈದನೇ ಹಣಕಾಸಿನಲ್ಲಿ ಸಿ ಎಸ್ ಟಿ ಸಮುದಾಯದ ಮಕ್ಕಳಿಗೆ ಕಂಪ್ಯೂಟರ್ ಕ್ಲಾಸಿಗೆ ಹಣವನ್ನು ನೀಡದೇ ಇರುವ ಕಾರಣ ಎಸ್ಸಿ ಸಮುದಾಯದ ಮಕ್ಕಳು ಕ್ಲಾಸ್ಗೆ ಹೋಗಲು ಹಿಂಜರಿಯುತ್ತಿದ್ದಾರೆ ಇದರ ಅರ್ಥ ಜಾತೀಯತೆ ಮೂಲ ಕಾರಣವಾಗಿದೆ ಹಾಗೂ ಎಸ್ ಸಿ ಎಸ್ ಟಿ ಇಪ್ಪತ್ತೈದು ಪರ್ಸೆಂಟ್ ಕಾಮಗಾರಿ ಆಗಲಿ ಅಥವಾ ಗುತ್ತಿಗೆದಾರರಾಗಲಿ ಯಾವುದೇ ರೀತಿ ಮಾಹಿತಿ ನೀಡುತ್ತಿಲ್ಲ ಇದರ ಅರ್ಥ ಎಸ್ಸಿ ಎಸ್ಟಿ ಸಮುದಾಯದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬೇಕೆಂಬ ಉದ್ದೇಶ ಪಿ ಡಿಒ ಅವರದ್ದಾಗಿದೆ ಗೌಂಡ್ವಾಡ ಗ್ರಾಮದ ಸಂಪೂರ್ಣ ಗ್ರಾಮದ ಚರಂಡಿ ಸ್ವಚ್ಛತೆ ಮಾಡುವುದು ಎರಡು ಲಕ್ಷ ಎಂಬತ್ತೇಳು ಸಾವಿರದ ಮೂರುನೂರ ಮೂವತ್ತೆರಡು ಎಂ ಬಿ ನೀಡಿಲ್ಲ ಎಂದು ಹೇಳಿದ್ದಾರೆ ಸರ್ವೆ ನಂಬರ್ ಒಂದು ನೂರ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ನಾಲ್ಕಾ ಬಗ್ಗೆ ಸರ್ವೆ ಮಾಡುವುದು ಮತ್ತು ಮೂವತ್ತು ಶೂಟ್ ಪಂಪರ್ ಜೋನ್ ಇರುವುದು ಅಂಥ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನಿಸಿ ಟರಾವು ಪಾಸ್ ಮಾಡಲಾಗಿತ್ತು ಇದರ ಬಗ್ಗೆ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಪ್ರೊಸೀಡಿಂಗ್ ಬುಕ್ನಲ್ಲಿ ಅಧ್ಯಕ್ಷ ಅಪ್ಪಣೆ ಮೇರೆಗೆ ಟರಾವು ಪಾಸ್ ಮಾಡಲಾಯಿತು ಇದರ ಕುರಿತು ಅನಿಲ್ ಪಾವು ಅವರು ಮಾಧ್ಯಮದವರ ಮುಂದೆ ಬೈಟ್ ನೀಡಿದ್ದಾರೆ ಪಿಡಿಒ ಅವರು ಮೂರು ಸಾವಿರದ ಎಂಟುನೂರ ನಲವತ್ತ್ ಮೂರು ಕಂಪ್ಯೂಟರ್ ಉತಾರ್ ಮಾಡಿದ್ದಾರೆ ಬಿಲ್ ಕ್ಲರ್ಕ್ ಅಂತ ನೇಮಕಾತಿಯಾದ ಕೆಂಪಣ್ಣ ಮುನವಳ್ಳಿ ದಿನಾಂಕ ಎಂಟು ಮೂರು ಎರಡು ಸಾವಿರದ ಹನ್ನೊಂದರ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ವಿಷಯದಲ್ಲಿ ಕೆಂಪಣ್ಣ ಮುನವಳ್ಳಿ ಅವರನ್ನ ಕರ ವಸೂಲಿಗಾರರನ್ನಾಗಿ ನೇಮಕ ಮಾಡಿದ್ದಾರೆ ಇದರ ಪ್ರೊಸಿಡಿಂಗ್ ಕಾಫಿ ಜೆರಾಕ್ಸ್ ಇದೆ ಪ್ರೊಸಿಡಿಂಗ್ ಪುಸ್ತಕದಲ್ಲಿ ಅಧ್ಯಕ್ಷರು ಸಹಿ ಇಲ್ಲ ಹಾಗೂ ಕೆಂಪಣ್ಣ ಮುನವಳ್ಳಿಯವರು ಸಹೋದರಿಯಾದ ಮಹಾದೇವಿ ಮುನುವಳಿ ಅವರನ್ನು ಅಂಗವಿಕಲ ಜನರ ಕೆಲಸಕ್ಕಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ಆಯ್ಕೆ ಮಾಡಿದ್ದಾರೆ ಒಂದೇ ಕುಟುಂಬದಲ್ಲಿ ಇಬ್ಬರು ಕಾರ್ಯನಿರ್ವಹಿಸುತ್ತಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ಕೇಳಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಯಾವ ಯೋಜನೆಯಲ್ಲಿ ನಿರ್ಮಿಸಿದ್ದಾರೆ ಹಾಗೂ ಆ ಕಟ್ಟಡದ ಕಾಮಗಾರಿ ಹಣವನ್ನು ಇನ್ನೂವರೆಗೂ ತೆಗೆದುಕೊಂಡಿದ್ದಾರೆ ಅದರ ಕುರಿತು ತನಿಖೆ ಆಗಬೇಕೆಂದು ಹೇಳಿದ್ದಾರೆ